ಬಾಗೇಪಲ್ಲಿ ತಾಲೂಕಿನ ಕಾನಮಾಕಳಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುರಗಮಡ್ಗು ಗ್ರಾಮದಲ್ಲಿ ಸುಮಾರು ಒಂದು ವಾರದಿಂದ ಗ್ರಾಮ ಪಂಚಾಯಿತಿ ವತಿಯಿಂದ ನೀರು ಸರಬರಾಜು ಇಲ್ಲದೆ ಗ್ರಾಮಸ್ಥರು ಕಾಲ್ನಡಿಗೆಯಲ್ಲಿ ಸುತ್ತಮುತ್ತಲಿನ ಬಾವಿಗಳ ಮೊರೆ ಹೋಗಿ ಬಿಂದಿಗೆಗಳಲ್ಲಿ ನೀರು ತುಂಬಿಕೊಂಡು ಹೊತ್ತು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಒಂದು ಲಂಬಾಣಿ ಸಮುದಾಯದ ವಾಸಿಸುವ ಬುರಗಮಡುಗು ತಾಂಡ ಬಾಗೇಪಲ್ಲಿ ತಾಲೂಕಿಗೆ ಕೇವಲ 13 ಕಿಲೋಮೀಟರ್ ದೂರದಲ್ಲೇ ಇದೆ. ಈ ಗ್ರಾಮ ಕಾನಮಾಕಲಪಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಗ್ರಾಮಕ್ಕೆ ಅಂತ ಕೊಳವೆ ಬಾವಿ ಕೊರೆಸಿ ಅದಕ್ಕೆ ಪಂಪು ಮೋಟರ್ ಅಳವಡಿಸಿ ನೀರು ಸರಬರಾಜು ಮಾಡಲು ಒಬ್ಬ ಜಲಗಾರನನ್ನು ಆಯ್ಕೆ ಮಾಡಿ ಸರ್ಕಾರದ ಹಣದಲ್ಲಿ ಸಂಬಳ ನೀಡಿ ನೀರು ಸರಬರಾಜು ಮಾಡುವಂತ ಆದೇಶ ನೀಡಿದ್ದಾರೆ. ಆದರೆ ಈತ ಮಾಡಿದ್ದೇ ಬೇರೆ. ತಾನು ಜಲಗಾರನೆಂದು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯನ ಜೊತೆ ಶಾಮೀಲಾಗಿ ಸರ್ಕಾರಿ ಜಮೀನು ಸುಮಾರು 3 ಎಕರೆ ಸರ್ಕಾರಿ ಜಮೀನು ದೌರ್ಜನ್ಯವಾಗಿ ಕಬಳಿಸಿಕೊಂಡು ಅದರಲ್ಲಿ ಟೊಮೆಟೊ ಬದನೆಕಾಯಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆದು ಗ್ರಾಮಕ್ಕೆ ನೀರು ಸರಬರಾಜು ಮಾಡದೆ ದೌರ್ಜನ್ಯವಾಗಿ ಆ ಬೆಳೆಗಳಿಗೆ ಸರಬರಾಜು ಮಾಡಿಕೊಂಡು ಗ್ರಾಮದ ಜನರಿಗೆ ನೀರಿಲ್ಲದಂತೆ ಮಾಡಿದ್ದಾನೆ. ಸುಮಾರು ವರ್ಷಗಳಿಂದ ಈ ರೀತಿ ಮಾಡುತ್ತಿದ್ದಾನಂತೆ. ಆದ್ದರಿಂದ ಬೆಸ್ಕಾಂ ಕಚೇರಿ ವಿದ್ಯುತ್ ಬಿಲ್ ಸುಮಾರು 13 ಲಕ್ಷ ರೂಪಾಯಿ ಸಾಲ ಆಗುವಂತೆ ಮಾಡಿ ಸರ್ಕಾರದ ಹಣ, ಸರ್ಕಾರದ ಜಮೀನು, ಸರ್ಕಾರದ ಸಂಬಳ, ಸರ್ಕಾರದ ನೀರು, ಸರ್ಕಾರವನ್ನು ಹೇಗೆ ಬಳಕೆ ಮಾಡಿಕೊಳ್ಳಬೇಕು ಎನ್ನಲು ಈತನೊಬ್ಬ ಉದಾಹರಣೆ ಎಂದರೆ ತಪ್ಪಾಗಲಾರದು. ಗ್ರಾಮಸ್ಥರು ಏನಾದರೂ ಇದರ ಬಗ್ಗೆ ಪ್ರಶ್ನೆ ಮಾಡಿದರೆ ಅವರ ಮೇಲೆ ಜಗಳ ಮಾಡಿ ಅವರನ್ನೇ ಹೊಡೆದು ಅವರ ಮೇಲೆಯೇ ದೂರು ನೀಡುತ್ತಾನೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನ ಇಲ್ಲ. ದಯವಿಟ್ಟು ನಮ್ಮ ಗ್ರಾಮದ ಜಲಗಾರನ ವಿರುದ್ಧ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಿ ನಮ್ಮ ಬುರಗಮಡುಗು ತಾಂಡ ಗ್ರಾಮಕ್ಕೆ ನೀರು ಸರಬರಾಜು ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಆಕ್ರಮಿಸಿ ಅವರ ಉದ್ದೇಶಪೂರ್ವಕವಾಗಿ ಅವರ ಉಳೆ ಮಾಡಿ ಊರುಗಳಿಗೆ ದೌರ್ಜನ್ಯದಿಂದ ಬೆಳೆ ಹಾಕ್ಕೊಂಡು ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ. ಊರವರು ಎಲ್ಲರಿಗೆ ಯಾರು ಮಾತಾಡಿದಾರೆ ಅವ್ರು ಹೊಡೆದು ಬಿಡ್ತಾರೆ ಸಿಕ್ಕಾಪಟ್ಟೆ. ನೀವು ಮೇಲಾಧಿಕಾರಿ ಬಂದು ಅವ್ರ ಕೊಳೆ ಬಾವಿ ಎಲ್ಲಿ ಇದೇನೇನು ತೋರಿಸಂತ ಹೇಳಿ ನೀವು ಕ್ರಮ ತಕ್ಕೊಂಡು ಸರ್ವಿಸ್ ಇದ ಲೈನ್ ಇದ ಅವ್ರಿಗೆ ಏನು ಸರ್ವಿಸ್ ಇದ್ರೆ ಹಾಕ್ಕೊಳ್ರಿ, ಬೋರ್ ಕೊಳೆ ಬಾವಿ ಇದ್ರೆ ಹಾಕ್ಕೊಳ್ರಿ. ಇದೆಲ್ಲ ಗೌರ್ಮೆಂಟ್ ಕೂತು ಕಲ್ತಾನ ಮಾಡಿ ಇದು ಊರಿಗೆ ವಾಟ್ಸಪ್ ಬರು ಕರೆಂಟ್ ಚಾರ್ಜು 13 ಲಕ್ಷ ಬ್ಯಾಲೆನ್ಸ್ ಇದೆ. ಯಾಕೆ ಅವರು ಜಲ್ದಾರ ಯೂಜ್ ಮಾಡ್ಕೊಂಡಿದ್ದಾರೆ, ಬೆಳೆ ಹಾಕಿದ್ದಾರೆ. ಗೌರ್ಮೆಂಟ್ಗೂ ಕಳ್ತನ ಮಾಡಿ ಊರಿಗೂ ಕಳ್ತನ ಮಾಡಿ ಇವ್ರು ದೌರ್ಜನ್ಯದಿಂದ ಈ ಥರ ಮಾಡ್ತಾ ಇದ್ದಾರೆ. ಜಲ್ದಾರ ನಮ್ಗೆ ಪಂಚಾಯತ್ ವಾಟ್ಸಪ್ಗೆ ಬೇಡ. ಇದು ಬೆಳೆ ಕ್ರಮ ತಕ್ಕೊಂಡು ಯಾವ ಮೇಲೆ ಮೇಲಾಧಿಕಾರಿ ಯಾವ ಕ್ರಮ ತಕ್ಕೊಂಡ್ರೆ ತಗೊಳ್ರಿ. ಮುಖ್ಯವಾಗಿ ತೋರಿಸಂಕಂಥ ಕಾಣಿಸ್ತಂದ್ರೆ ಬೆಳೆ ಹಾಕ್ತಾ ಇದ್ದಾರೆ, ಇಲ್ಲಾಂದ್ರೆ ನಮಗೂ ಅಧಿಕಾರ ನಮ್ಮ ಜವಾಬ್ ನಮ್ಗೆ ನೀರು ಬೇಕು.